ಹಾಯ್, ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರ. ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದ್ರೆ, ಸುಮಾರು ಜನ ಕೇಳ್ತಾ ಇದ್ರಿ, ಅಕ್ಕ ಗಂಟ್ಲು ನೋವು ಆದ್ರೆ ಏನು ಮಾಡೋಣ, ನೆಗಡಿಯಿಂದ ಗಂಟ್ಲು ನೋವು ಆದ್ರೆ ಏನು ಮಾಡಬೇಕು, ಒಂದು ಮನೆ ಮದ್ದು ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಗಂಟ್ಲು ನೋವು ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬಂದೇ ಬರ್ತದೆ, ಕೆಮ್ಮಿದ್ದಾಗ ಬರ್ತದೆ, ಕಫ ಗಟ್ಟಿ ಆದಾಗೂ ಗಂಟ್ಲು ನೋವು ಬರ್ತದೆ. ಇದಕ್ಕೊಂದು ಈಸಿ ಮೆಥಡ್ ಏನಪ್ಪ ಮನೆ ಮದ್ದು ಅಂತಂದ್ರೆ, ಒಂದು ಸ್ವಲ್ಪ ಹಸಿ ಶುಂಠಿ ತಗೊಂಡು ಅದನ್ನು ಜಜ್ಜಿ ರಸ ತಗೊಳ್ರಿ. ತಗೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟು ಚಕ್ಕಿದ್ದು ಪೌಡ್ರ್ ತಗೊಳ್ರಿ. ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರೊಳಗೆ ಇವೆರಡೂ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿಣ ಅಂತ ಹೇಳ್ತೀವಿ, ಅದನ್ನು ತಗೊಂಡು ಚಲೋತ್ನೆ ಕುದಿಸ್ಬೇಕು. ಕುದಿಸಿ ಆ ಅರ್ಧ ಲೋಟ ಇರುವಂಥ ನೀರು ಪೂರ ನಿಮ್ಗೆ ಒಂದು ಸ್ವಲ್ಪ ಆಗೋಷ್ಟು ಕುದಿಸ್ರಿ, ಭಾಳ ಕುದಿಸಿ ಅದು ಸ್ವಲ್ಪ ನೀರು ಬರಬೇಕು. ಹಂಗೆ ಕುದಿಸ್ಕೊಂಡು ಇದು ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಕುಡೀರಿ. ಎಂಥ ನಿಮ್ಗೆ ಕಫ ಇದ್ದರೂ, ಗಂಟ್ಲು ನೋವಿನ ಇನ್ಫೆಕ್ಷನ್ ಇದ್ದರೂ ಕಡಿಮೆ ಆಗ್ತದೆ. ಯಾರ್ಯಾರಿಗದ ಎಲ್ಲರೂ ಮಾಡಿ ನೋಡ್ರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿರಿ.